ನಮಸ್ತೆ ಗೆಳೆರೆ ಇವತ್ತು ದೇಶಭಕ್ತಿಯ ಮನದಲ್ಲಿ ನೆನೆದು ದೇಶಕ್ಕೋಸ್ಕರ ಬದುಕುವ ಕಾಲ ಬಂದಿದೆಯೇನೋ ಯಾಕಂದರೆ ಇವನ ಜೀವನದ ಐವತ್ತು ವರ್ಷ ಐವತ್ತು ವಸಂತಗಳನ್ನು ಕಳೆದ ಇವನು ಶಿವಾಜಿ ಮಹಾರಾಜರು ಹದಿಮೂರನೇ ವರ್ಷಕ್ಕೆ ಆರಂಭಿಸಿದ ದೇಶಭಕ್ತಿಯ ಜೀವನ ಐವತ್ತರಲ್ಲೇ ಅಂತ್ಯ ಮಾಡಿ ಪರಿಪೂರ್ಣ ಮಾಡಿ ಮತ್ತೆ ದೇವರಲ್ಲಿ ಹೊರಟೋಗ್ತಾರೆ ಆದರೆ ಈ ಮೂರ್ಖ ಐವತ್ತಾಗಿ ಬದುಕ್ದ ಆದರೆ ಇನ್ನು ಮುಂದೆ ದೇಶಕ್ಕಾಗಿ ಬದುಕೋಣ ಅಂತ ಆರಂಭ ಮಾಡಿದ ಕಲ್ಲಾದರೂ ಮುಳ್ಳಾದರೂ ಹೂವಾದರೂ ಏನಾದರೂ ಸರಿ ಗೆಲುವಾದರೂ ಸೋಲಾದರೂ ಆನಂದವಾದರೂ ಸುಖವಾದರೂ ಏನಾದರೂ ಸರಿ ಹೋಗೋಣ ಅಂತ ದೃಢ ಸಂಕಲ್ಪ ಮಾಡಿ ಹೊರಟಾಗ ಭಗವಂತನ ಇಚ್ಛೆಯಂತೆ ಏನು ಸಿಕ್ಕಿದ್ರೆ ಅದರಲ್ಲೇ ಮುಂದುವರಿಯೋಣ ಇಂಥದ್ದು ಬೇಕು ಅಂತ ಆರಿಸದೆ ಕಿತ್ತಡಿಯಂತೆ ಅಡಿ ಕಿತ್ತು ಅಡಿ ನಡಿಯುತ್ತ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾ ರಂತಪ್ಪ ಅಂತ ಹೊರಡ್ತಾ ಇದ್ದಾಗ ಇವತ್ತು ಒಂದು ರೀತಿಯ ಆರಂಭವಾಯಿತು ಅಹೋರಾತ್ರನ ಹೊಸ ಜೀವನ ಆದರೆ ಕಾಗತಾಳೀಯವೋ ಅನುಸಂಧಾನವೋ ಗೊತ್ತಿಲ್ಲ ಆ ಆರಂಭ ಹೆಜ್ಜೆ ಇಟ್ಟ ತಕ್ಷಣ ಈ ಪುಸ್ತಕ ಅಹೋರಾತ್ರನ ಕೈ ಸೇರಿತು ಒಬ್ಬರು ಸಾರ್ ಈ ಪುಸ್ತಕ ನಿಮಗೋಸ್ಕರ ಸಾರ್ ಅಂತ ಹೇಳಿಕೊಟ್ರು ಗಾಂಧಿಯ ಎಕ್ಸ್ಪರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಆತ್ಮಕತೆ ಅವರತ್ರ ಹತ್ರ ಓದಿದ್ದಾನೆ ಆದರೆ ಯಾಕೋ ಮಹಾತ್ಮ ಗಾಂಧಿನೇ ಈ ಪುಸ್ತಕದ ಮುಖೇನ ಇವನ ಬೆನ್ನು ತಟ್ಟಿದ ಆಗಾಯ್ತು ಗೆಳೆಯರೆ ತುಂಬಾ ಚೆನ್ನಾಗಿದೆ ಪ್ರಿಂಟ್ ನೋಡಿ ಬೆಸ್ಟ್ ಸೆಲ್ಲರ್ ಅಂತೆ ಮಹಾತ್ಮ ಗಾಂಧಿಯ ಆತ್ಮಕತೆ ಯಾಕೋ ಏಯ್ ನೀನು ನಡೀತಾ ಇರೋ ಹಾದಿ ನಾ ಮೆಚ್ಚಿದೀನಿ ಕಣೋ ಅಂತ ಭಗವಂತ ಮಹಾತ್ಮ ಗಾಂಧಿಯ ಈ ಪುಸ್ತಕದ ಮುಖೇನ ಹೇಳಿದ ಹಾಗಾಯಿತು ಗೆಳೆಯರೆ ಅದನ್ನ ನಿಮ್ಮ ಹತ್ರ ಹಂಚಿಕೊಳ್ಳುತ್ತಾ ಧನ್ಯವಾದಗಳು ಧನ್ಯವಾದಗಳು